ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಒಳ್ಳೇದೇ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು. ಪ್ಲಸ್ ಮೈನಸ್ ಎರಡು ಇರುತ್ತೆ, ಒಂದು ಒಳಗಿನ ಅಸಹ್ಯನ ಹೊರಗಡೆ ಬರುತ್ತೆ, ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ, ಬರಬೇಕು. ಅದೆರಡು ನಡುವೆ ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ, ಇನ್ನೊಂದು ಬರ್ತಾ ಇವೆ. ಒಳ್ಳೇದೇನೆ, ಅದೇ ಒಳ್ಳೇದು ಎರಡೂ ಇರುತ್ತೆ. ಅದು ಯಾವ್ದು ತಗೊಳ್ತೀವಿ ಅನ್ನೋದಕ್ಕೆ, ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ಮೇಲೆ ಅದು ಗೋಧಿ ಬಣ್ಣ ಸಾಧಾರಣ, ಅದರಲ್ಲಿ ಅನಂತ್ ನಾಗ್ ಒಂದು ಒಳ್ಳೆ ಡೈಲಾಗ್ ಇದೆ, ನಮ್ಮೆಲ್ಲರೂ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ. ನಾವು ಯಾವ ನಾಯಿ ಜಾಸ್ತಿ, ಕಪ್ಪು ನಾಯಿ ಕೆಟ್ಟದು, ಬಿಳಿ ನಾಯಿ ಒಳ್ಳೇದು, ನಾವು ಯಾವುದಕ್ಕೆ ಊಟ ಜಾಸ್ತಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎರಡನ್ನೂ ನೋಡ್ತಾ ಹೋಗ್ಬೇಕು. ಅಂದರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು, ಎಲ್ಲ ಬೆಳವಣಿಗೆ ನಡೀತಾ ಹೋಗ್ಬೋದು. ಇವಾಗ ಅಣುಬಾಂಬು ಕಂಡುಹಿಡಿದಿದ್ದು ಎಲೆಕ್ಟ್ರಿಸಿಟಿಗೋ ಎನರ್ಜಿಗೆ, ಇನ್ನೊಬ್ಬನ ಕೊಲ್ಲಕ್ಕಲ್ಲ. ಹಾಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ, ನಮ್ಮ ಆತ್ಮಾವಲೋಕನ, ನಾವು ಯಾವಾಗ ಏನು ಮಾತಾಡ್ತೀವಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ, ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ, ಯಾರೋ ಒಬ್ಬರ ಮೇಲೆ ಅಲ್ಲಿ ಒಳ ಹೆಣ್ಮಕ್ಳು ನೋಡ್ತಿರ್ತಾರೆ, ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ, ತಾಯಂದ್ರು ನೋಡ್ತಿರ್ತಾರೆ, ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ. ಅವ್ರಿಗೆ ನಾವೇನು ತಲುಪಿಸ್ಬೇಕು, ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು, ಅದು ನಾನು ನಮ್ಮ ಕೈನಲ್ಲಿರೋದು. ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ, ಒಬ್ಬರಿಬ್ಬರು ತಪ್ಪನ್ನು ಮಾಡಿದ ತಕ್ಷಣ ಎಲ್ಲರನ್ನು ತಪ್ಪೋತಾರೆ. ಪುನೀತ್ ವಂಡರ್ಫುಲ್ ಆಗಿದ್ದಾರೆ ಅವರು, ಅವ್ರನ್ನು 40 ವರ್ಷ ಬದುಕೋ ಪ್ರಪಂಚಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಬಿ ರೆಸ್ಪಾನ್ಸಿಬಲ್. ಸರ್, ನೀವು ಹೇಳಿದಾಗೆ ಒಂದು ಒಳ್ಳೇದೇ ಕೋತಿ ಕೈಗೆ ಸಿಕ್ಕರೆ ಅಷ್ಟೇ ನಾವು ಯೋಚನೆ ಮಾಡಬೇಕು. ಪ್ಲಸ್ ಮೈನಸ್ ಎರಡು ಇರುತ್ತೆ, ಒಂದು ಒಳಗಿನ ಅಸಹ್ಯನ ಹೊರಗಡೆ ಬರುತ್ತೆ, ಒಂಥರದ ವಿಕಾರಗಳು ಹೊರಗಡೆ ಬರ್ತಾ ಇದೆ, ಬರಬೇಕು. ಅದೆರಡು ನಡುವೆ ಅದೇ ಟೈಮಲ್ಲಿ ಸೋಷಿಯಲ್ ಮೀಡಿಯಾಗಳು ತುಂಬ ಇಂಪಾರ್ಟೆಂಟ್ ಆದ ವಿಷಯಗಳನ್ನ ಬೇಗ ತರಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಮಾಧ್ಯಮಗಳು ಕೂಡ ಇವತ್ತು ಪ್ರೈವೇಟ್ ಯೂಟ್ಯೂಬ್ ಚಾನೆಲ್ಗಳು ಬರ್ತಾ ಇವೆ. ಒಳ್ಳೇದೇನೆ, ಅದೇ ಒಳ್ಳೇದು ಎರಡೂ ಇರುತ್ತೆ. ಅದು ಯಾವ್ದು ತಗೊಳ್ತೀವಿ ಅನ್ನೋದಕ್ಕೆ, ಈ ನಮ್ಮ ಹೇಮಂತ್ ಒಂದು ಸಿನಿಮಾ ಮಾಡಿದ್ಮೇಲೆ ಅದು ಗೋಧಿ ಬಣ್ಣ ಸಾಧಾರಣ, ಅದರಲ್ಲಿ ಅನಂತ್ ನಾಗ್ ಒಂದು ಒಳ್ಳೆ ಡೈಲಾಗ್ ಇದೆ, ನಮ್ಮೆಲ್ಲರೂ ಒಳಗಡೆ ಒಂದು ಕಪ್ಪು ನಾಯಿ ಬಿಳಿ ನಾಯಿ ಎರಡೂ ಇರುತ್ತೆ. ನಾವು ಯಾವ ನಾಯಿ ಜಾಸ್ತಿ, ಕಪ್ಪು ನಾಯಿ ಕೆಟ್ಟದು, ಬಿಳಿ ನಾಯಿ ಒಳ್ಳೇದು, ನಾವು ಯಾವುದಕ್ಕೆ ಊಟ ಜಾಸ್ತಿ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಎರಡನ್ನೂ ನೋಡ್ತಾ ಹೋಗ್ಬೇಕು. ಅಂದರೆ ಒಂದು ವೈಜ್ಞಾನಿಕ ಬೆಳವಣಿಗೆ ಇರ್ಬೋದು ಅಥವಾ ಮಾಧ್ಯಮದ ಬೆಳವಣಿಗೆ ಇರ್ಬೋದು, ಎಲ್ಲ ಬೆಳವಣಿಗೆ ನಡೀತಾ ಹೋಗ್ಬೋದು. ಇವಾಗ ಅಣುಬಾಂಬು ಕಂಡುಹಿಡಿದಿದ್ದು ಎಲೆಕ್ಟ್ರಿಸಿಟಿಗೋ ಎನರ್ಜಿಗೆ, ಇನ್ನೊಬ್ಬನ ಕೊಲ್ಲಕ್ಕಲ್ಲ. ಹಾಗೆ ನಮ್ಮಲ್ಲಿಯ ಒಂದು ಮನಸ್ಸಾಕ್ಷಿ, ನಮ್ಮ ಆತ್ಮಾವಲೋಕನ, ನಾವು ಯಾವಾಗ ಏನು ಮಾತಾಡ್ತೀವಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಮಾತಾಡಬೇಕಾದ್ರೆ ಅಥವಾ ನಾವೊಂದು ನ್ಯೂಸ್ ಮಾಡಬೇಕಾದ್ರೆ, ಒಂದು ವಿಷಯವನ್ನು ತೋರಿಸ್ಬೇಕಾದ್ರೆ, ಯಾರೋ ಒಬ್ಬರ ಮೇಲೆ ಅಲ್ಲಿ ಒಳ ಹೆಣ್ಮಕ್ಳು ನೋಡ್ತಿರ್ತಾರೆ, ಯಂಗ್ಸ್ಟರ್ಸ್ ನೋಡ್ತಿರ್ತಾರೆ, ತಾಯಂದ್ರು ನೋಡ್ತಿರ್ತಾರೆ, ಒಂದು ಸಮಾಜದ ಒಂದು ಸ್ವಾಸ್ಥ್ಯ ನೋಡ್ತಾ ಇರುತ್ತೆ. ಅವ್ರಿಗೆ ನಾವೇನು ತಲುಪಿಸ್ಬೇಕು, ಯಾವ್ದು ಇಂಪಾರ್ಟೆಂಟ್ ಮಾಡ್ಕೋಬೇಕು, ಅದು ನಾನು ನಮ್ಮ ಕೈನಲ್ಲಿರೋದು. ಸೊ ಇವತ್ತಿನ ಯಂಗ್ಸ್ಟರ್ಸ್ ಏನು ತಪ್ಪೇನಿಲ್ಲ, ಒಬ್ಬರಿಬ್ಬರು ತಪ್ಪನ್ನು ಮಾಡಿದ ತಕ್ಷಣ ಎಲ್ಲರನ್ನು ತಪ್ಪೋತಾರೆ. ಪುನೀತ್ ವಂಡರ್ಫುಲ್ ಆಗಿದ್ದಾರೆ ಅವರು, ಅವ್ರನ್ನು 40 ವರ್ಷ ಬದುಕೋ ಪ್ರಪಂಚಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ದಟ್ ಇಸ್ ಆಲ್ ಬಿ ರೆಸ್ಪಾನ್ಸಿಬಲ್. ಸರ್, ನೀವು ಹೇಳಿದಾಗೆ ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.